ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಸಿಂಧನೂರು ಇಲ್ಲಿ ಬಿಜೆಪಿಯಿಂದ ಕರಿಯಪ್ಪ ಇಂದ ಹಂಪನಗೌಡ ಬಾದರ್ಲಿ ಜೆಡಿಎಸ್ ಇಂದ ವೆಂಕಟರಾವ್ ನಾಡಗೌಡ ಹಂಪನಗೌಡ ಬಾದರ್ಲಿ ಬಸನಗೌಡ ಬಾದರ್ಲಿ ಅವ್ರ ಸಂಬಂಧಿತ ತೊಡಕಿತ್ತು ಈಗ ಅವ್ರನ್ನ ನೆಕ್ಸ್ಟ್ ರಾಯಚೂರು ಸಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಸುರ್ಜೇವಾಲಾ ಅವರು ಘೋಷಣೆ ಬಂದಿದ್ದಾರೆ ಕಾಂಗ್ರೆಸ್ ಶಮನ ಆದರೆ ನ ಮತ್ತೊಬ್ಬ ಆಕಾಂಕ್ಷಿ ಕರಿಯಪ್ಪ ಈಗ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಕುರುಬ ಸಮುದಾಯಕ್ಕೆ ಸೇರಿದವರು ಅಲ್ಲಿ ಹೆಚ್ಚಿನ ಮತಗಳಿದೆ ವೆಂಕಟರಾವ್ ನಾಡಗೌಡ ಅವರು ಕೂಡ ಅಲ್ಲಿ ಶಾಸಕರು ಅವರು ಗೆದ್ದೇ ತೀರ್ತೀವಿ ಅಂತ ನಿಂತಿದ್ರು ಆದ್ರೆ ಕಡೆಗಳಿಗೆ ರಾಜಕೀಯ ಕಕ್ವೆಷನ್ಸ್ ಅಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ತಿರುಗಿದೆ ಬಿಜೆಪಿ ಬಿಜೆಪಿಯವ್ರ್ ಗೆಲ್ತೀವಿ ಅನ್ನೋ ಭರವಸೆ ಕಾಂಗ್ರೆಸ್ ಅವ್ರಿಗೂ ಭರವಸೆ ವೆಂಕಟರೂ ಕೂಡ ಭರವಸೆ ಇದೆ ಬಟ್ ಕಾಂಗ್ರೆಸ್ ಅಲ್ಲಿ ಅತಿಯಾದ ಭರವಸೆ ಇದೆ ಬಸಂಗಡ ಬಾದರ್ಲಿ ಅವರು ನೆಕ್ಸ್ಟ್ ಎಂ ಟಿಕೆಟ್ ತಗೋಬೇಕು ಅಂದ್ರೆ ಇಲ್ಲಿ ಗೆಲ್ಸ್ಲೇಬೇಕಿಗೌಡ ಬಾದರ್ಲಿ ಆ ಆತರ ಲೆಕ್ಕಾಚಾರಗಳಿದೆ ನೋಡ್ಬೇಕೇನಾಗತ್ತೆ ಅಂತ ಇದು ತೋನ ಸ್ಪರ್ಧೆ ಕಾರಣ ಆಗಿದೆ ಸಿಂಧನೂರು ಕ್ಷೇತ್ರ